ಆತ್ಮೀಯ ಸ್ನೇಹಿತರೆ ಭಾರತದ ದೇಶದಲ್ಲಿ ಕಾನೂನಿಗೆ ಬಹಳ ಮಹತ್ವವಿದೆ ಧಾರ್ಮಿಕ ವಿಚಾರವಾಗಿ ಇವತ್ತಿಗೂ ಕೂಡ ಸಾಕಷ್ಟು ಗೊಂದಲಗಳು ನಮ್ಮ ನಡುವೆ ಇದೆ ಅಂತದ್ದೇ ಒಂದು ವಿಚಾರವಾಗಿ ದಿನಾಂಕ 7 ತಾರೀಕು ಗುಜರಾತ್ ಹೈಕೋರ್ಟ್ ಒಂದು ಮಹತ್ವವಾದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಗುಜರಾತ್ ಸರ್ಕಾರ 2021 ರ ಧಾರ್ಮಿಕ ಹಕ್ಕು ಅಧಿನಿಯಮ ಎನ್ನುವ ಒಂದು ಕಾಯ್ದೆಯನ್ನು ತರಲು ಮುಂದಾಗಿದೆ ಈ ಗುಜರಾತ್ ಧಾರ್ಮಿಕ ಹಕ್ಕು ತಿದ್ದುಪಡಿ ಕಾಯ್ದೆ 2021 ರ ಕಾಯ್ದೆಯನ್ನು ಗುಜರಾತ್ ರಾಜ್ಯದ ಜಮಿಯತ್ ಉಲಾಮ್ ಇ ಹಿಂದ್ ಸಂಘಟನೆ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿ ಪ್ರಶ್ನೆ ಮಾಡಲಾಗಿದೆ ಈ ರಿಟ್ ಅರ್ಜಿಗೆ ಸರ್ಕಾರಕ್ಕೆ ನೋಟಿಸ್ ಕೊಡಲು ಮತ್ತು ಅಡ್ವೊಕೇಟ್ ಜನರಲ್ಗೆ ನೋಟಿಸನ್ನು ಜಾರಿ ಮಾಡುವ ಸಂದರ್ಭದಲ್ಲಿ ಗುಜರಾತ್ ಹೈಕೋರ್ಟ್ ಈ ವಿವಾಹಕ್ಕೆ ಸಂಬಂಧಿಸಿದ ದಂಪತಿಗಳ ವಿಚಾರವಾಗಿ ತಾವು ಯಾವ ಧರ್ಮವನ್ನು ಅನುಸರಿಸಬೇಕು ಎಂಬ ನಿರ್ಧಾರವನ್ನು ಕೈಗೊಳ್ಳುವ ಹಕ್ಕು ವಿವಾಹಿತ ದಂಪತಿಗಳಿಗೆ ಬಿಟ್ಟ ವಿಚಾರ ಎಂಬುದನ್ನು ಮೌಖಿಕವಾಗಿ ಅಭಿಪ್ರಾಯ ಪಟ್ಟಿದೆ ನ್ಯಾಯಮೂರ್ತಿಗಳಾದಂಥ ವಿಕ್ರಮನಾಥ್ ಮತ್ತು ಬಿರೇನ್ ವೈಷ್ಣನ್ ಎಂಬುವರು ಈ ವಿಚಾರವಾಗಿ ಮೌಖಿಕವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ದೇಶದಲ್ಲಿ ಲವ್ ಜಿಹಾದ್ ಎಂಬ ವಿಚಾರವಾಗಿ ಮತಾಂತರವಾಗುತ್ತಿದೆ ಎಂಬುದನ್ನು ಗುಜರಾತ್ ಸರ್ಕಾರ ತಡೆ ಮಾಡಬೇಕಂತೇಳಿ 2003 ರಲ್ಲಿ ತಂದಿರುವಂತಹ ಕಾಯ್ದೆಗೆ ತಿದ್ದುಪಡಿ ಮಾಡಿ 2021 ರ ಕಾಯ್ದೆಯಲ್ಲಿ ಲವ್ ಜಿಹಾದ್ ಹೆಸರಿನಲ್ಲಿ ನಡೆಯುತ್ತಿರುವ ಬಲವಂತದ ಮದುವೆ ವಂಚನೆ ಮತ್ತು ಆಮಿಷಗಳಿಗೆ ಸಂಬಂಧಿಸಿದಂತೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸಮುದಾಯಗಳು ಹಿಂದೂ ಧರ್ಮದವರನ್ನು ಮದುವೆ ಆಗುತ್ತಿದ್ದಾರೆ ಎಂಬುದನ್ನು ಪರಿಗಣಿಸಿ ಈ ಕಾಯ್ದೆಯನ್ನು ತಂದಿದ್ದಾರೆ ಈ ಕಾಯ್ದೆಯಲ್ಲಿ ಅಸ್ಪಷ್ಟವಾದಂಥ ಕಾಯ್ದೆ ಮತ್ತು ಇದರಲ್ಲಿ ಬಳಸಿರುವಂತಹ ಭಾಷೆ ಅಸ್ಪಷ್ಟವಾಗಿದೆ ಅಂತೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಲಾಗಿದೆ ಈ ಅರ್ಜಿಗೆ ನ್ಯಾಯಮೂರ್ತಿಗಳು ಪ್ರತಿಕ್ರಿಯಿಸಿ ನಾವು ಸ್ಪಷ್ಟಪಡಿಸುತ್ತೇವೆ ಅಂತರ್ಧರ್ಮೀಯ ವಿವಾಹ ಯಾವುದೇ ಬಲವಂತ ವಂಚನೆ ಮತ್ತು ಆಮಿಷವಿಲ್ಲದೆ ನಡೆದರೆ ಅದನ್ನು ಅಪರಾಧ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದೆ 2020 ರಲ್ಲಿ ಕೇಂದ್ರೀಯ ತನಿಖಾ ಸಂಸ್ಥೆ ಈ ಲವ್ ಜಿಹಾದ್ ಬಗ್ಗೆ ಒಂದು ವರದಿಯನ್ನು ನೀಡಿದ್ದಾರೆ ಆ ವರದಿಯನ್ನು ಮತ್ತು ಕಳೆದ 2020 ರಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಜಿ ಕಿಶನ್ ರೆಡ್ಡಿಯವರು ಲೋಕಸಭೆಗೆ ಒಂದು ಲಿಖಿತ ಉತ್ತರವನ್ನು ನೀಡಿ ಲಿಖಿತ ಉತ್ತರದಲ್ಲಿ ಭಾರತ ದೇಶದಲ್ಲಿ ಲವ್ ಜಿಹಾದ್ಗೆ ಸಂಬಂಧಪಟ್ಟಂತಹ ಯಾವುದೇ ಬಲವಂತದ ಮತ್ತು ವಂಚನೆ ಮತ್ತು ಆಮಿಷಗಳಿಂದ ಮದುವೆ ನಡೆಯುತ್ತಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಭಾರತದ ಸಂವಿಧಾನದ ಅನುಚ್ಛೇದ 25 ರಿಂದ 28 ರವರೆಗೆ ಧಾರ್ಮಿಕ ವಿಚಾರವಾಗಿ ಸ್ಪಷ್ಟಪಡಿಸುತ್ತದೆ ಯಾವುದೇ
ಬಲವಂತದ ಧಾರ್ಮಿಕ ಮತಾಂತರ ಆದಾಗ ಅದು ಅಪರಾಧ ಆಗುತ್ತೆ ಆದರೆ ಬಲವಂತವಿಲ್ಲದೆ ಸ್ವಇಚ್ಛೆಯಿಂದ ಅವರು ಯಾವುದೇ ಧರ್ಮವನ್ನು ಸ್ವೀಕರಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಈ ದೇಶದಲ್ಲಿ ಧಾರ್ಮಿಕ ವಿಚಾರವಾಗಿ ಲವ್ ಜಿಹಾದ್ ವಿಚಾರವಾಗಿ ಹಿಂದೂ ಮುಸ್ಲಿಂ ವಿಚಾರವಾಗಿ ಬಹಳಷ್ಟು ಗಲಾಟೆಗಳು ನಡೀತಾ ಇವೆ ದಲಿತರ ವಿಚಾರವಾಗಿ ಮಹಿಳೆಯರ ವಿಚಾರವಾಗಿ ಸಾವು ನೋವುಗಳು ನಡೆಯುತ್ತಿವೆ ನ್ಯಾಯಾಲಯಗಳು ಅದಕ್ಕೆ ತಕ್ಕ ಹಾಗೆ ಪೂರಕವಾಗಿ ಅನ್ಯಾಯದ ವಿರುದ್ಧವಾಗಿ ತೀರ್ಪುಗಳನ್ನು ನೀಡಬೇಕಾಗಿದೆ ಈ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ವಿಕ್ರಮನಾಥ್ ಮತ್ತು ಬಿರೇನ್ ವೈಷ್ಣನ್ ಅವರು ವಿವಾಹಕ್ಕೆ ಸಂಬಂಧಿಸಿದಂತೆ ಮತಾಂತರವನ್ನು ಅಪರಾಧಕ್ಕೆ ಒಳಪಡಿಸುವ ವಿಚಾರವಾಗಿ ಕಾನೂನು ವಿರೋಧವಾಗಿ ಸರ್ಕಾರ ತಂದಿದೆ ಅಂತೇಳಿ ಅಭಿಪ್ರಾಯವನ್ನು ಮೌಖಿಕವಾಗಿ ತಿಳಿಸಿರೋದು ಬಹಳ ಗಮನಾರ್ಹ ವಿಚಾರ